ಮಂಗಳೂರಿನಲ್ಲಿ ಸಮುದ್ರಕ್ಕೆ ಹಾರಿದ್ದ ಯುವತಿಯ ರಕ್ಷಣೆ ಆಗಿದೆ. ಉಳ್ಳಾಲದ ಸೋಮೇಶ್ವರದಲ್ಲಿ ನಡೆದಂತಹ ಘಟನೆ ಇದು. ಸೋಮೇಶ್ವರದ ರುದ್ರ ಬಂಡೆಯಿಂದ ಕಡಲಿಗೆ ಹಾರಿದಂತಹ ಯುವತಿಯನ್ನ ಅಲ್ಲಿದ್ದಂತಹ ಮೀನುಗಾರರೇ ರಕ್ಷಣೆ ಮಾಡಿದ್ದಾರೆ. ಮಾಡೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಈ ಯುವತಿ ವಾಸಿಸ್ತಾ ಇದ್ಲು. ಮಂಗಳೂರಿನ ಕಾಲೇಜೊಂದರಲ್ಲಿ ಪದವಿ ವಿದ್ಯಾರ್ಥಿನಿ ಕೂಡ. ಆದರೆ ಇದ್ದಕ್ಕಿದ್ದಂತೆ ಸಮುದ್ರಕ್ಕೆ ಹಾರಿದ ತಕ್ಷಣವೇ ಅಲ್ಲೇ ಇದ್ದಂತಹ ಕೆಲವೊಂದು ಸಾಮಗ್ರಿಗಳನ್ನ ಬಳಸಿಕೊಂಡು ಮೀನುಗಾರರು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯಕ್ಕೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಆಕೆ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾಳೆ. ಮಂಗಳೂರಿನಲ್ಲಿ ಮಾಡೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದು ಮಂಗಳೂರಿನ ಕಾಲೇಜೊಂದರಲ್ಲಿ ಪದವಿ ವಿದ್ಯಾರ್ಥಿನಿ ಕೂಡ ಆಕೆ. ಆದರೆ ಇದ್ದಕ್ಕಿದ್ದಂತೆ ಬಂದು ಸಮುದ್ರಕ್ಕೆ ಹಾರಿದ ತಕ್ಷಣವೇ ಅಲ್ಲೇ ಇದ್ದಂತಹ ಮೀನುಗಾರರು ಸಮಯ ಪ್ರಜ್ಞೆಯನ್ನ ಮೆರೆತಿದ್ದಾರೆ. ಆಕೆಯನ್ನ ಕಾಪಾಡಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆಕೆ ಕಾಲೇಜೊಂದರಲ್ಲಿ ಪದವಿ ವಿದ್ಯಾರ್ಥಿನಿ, ಅಲ್ಲೇ ಉಳ್ಳಾಲದಲ್ಲೇ ಇರುವಂತಹ ಮಾಡೂರು ಅನ್ನುವಂತಹ ಜಾಗದಲ್ಲಿ ವಾಸಿಸ್ತಾ ಇದ್ದಾರೆ ಮನೆಯಲ್ಲಿ. ಆದ್ರೆ ಯಾಕೆ ರೀತಿಯಾಗಿ ಸಮುದ್ರ ಕಾರಿದ್ಲು, ಏನ್ ಕಾರಣ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಲಾಗಿ ನೋಡಿ ನೋಡಿ ಬೈನಿ. ಎಸ್, ಮಂಗಳೂರಿನ ಉಳ್ಳಾಲದಲ್ಲಿ ಇರುವಂತಹ ಈ ಒಂದು ಸೋಮೇಶ್ವರದಲ್ಲಿ ಆಗಿರುವಂತಹ ಘಟನೆ ಇದು. ರುದ್ರ ಬಂಡೆಯಿಂದ ಆಕೆ ಸಮುದ್ರಕ್ಕೆ ಜಿಗಿದಿದ್ದಾಳೆ. ಆಕೆಯನ್ನ ತಕ್ಷಣವೇ ಅಲ್ಲಿದ್ದಂತಹ ಮೀನುಗಾರರು ರಕ್ಷಣೆ ಮಾಡಿರುವಂತಹ ರಕ್ಷಣಾ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮಂಗಳೂರಿನಲ್ಲಿ ಕಾಲೇಜೊಂದರಲ್ಲಿ ಓದ್ತಾ ಇದ್ದಂಥ ಯುವತಿಗೆ ಜೊತೆಗೆ ಅಲ್ಲೇ ಉಳ್ಳಾಲದ ಸಮೀಪ ಇರುವಂಥ ಮಾಡೂರಿನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸ್ತಾ ಇದ್ಲಂತೆ. ಆದರೆ ಇದ್ದಕ್ಕಿದ್ದಂತೆ ಯಾಕೆ ರೀತಿಯಾಗಿ ಬಂದು ಸಮುದ್ರಕ್ಕೆ ಹಾರಿದ್ಲು, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಟ್ಲು ಅನ್ನೋದು ಸದ್ಯಕ್ಕೆ ಏನು ಮಾಹಿತಿ ಗೊತ್ತಾಗಿಲ್ಲ. ಆದರೆ ಅಲ್ಲಿನ ಮೀನುಗಾರರು ತಕ್ಷಣವೇ ಆಕೆಯನ್ನು ರಕ್ಷಣೆ ಮಾಡಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಆಕೆಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೆ ಏನು ಹೇಳಿದ್ರು ಏನು ಅದಕ್ಕೆ ಸಂಬಂಧಿಸಿದಂತೆ ಕೂಡ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಗೊತ್ತಾಗಬೇಕಿದೆ. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿದ ಮೇಲೆ ಯಾಕೆ ಹೀಗಾಯಿತು, ಏನು ಕಾರಣ, ಕೌಟುಂಬಿಕ ಕಲಹ ಏನಾದರೂ ಆಗಿತ್ತಾ, ಜಗಳ ಏನಾದರೂ ಇತ್ತ ಅನ್ನೋದು ಗೊತ್ತಾಗಬೇಕಿದೆ.